ಕುಂದಾಪುರ ತಾಲೂಕಿನ ಪ್ರಸಿದ್ಧ ಮಾರ್ಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವ ಸಂಭ್ರಮಾಚರಣೆಯಿಂದ ನಡೆಯಿತು. ಕಳೆದ 11 ವರ್ಷದಿಂದ ಅನ್ನದಾನ ಸೇವೆಯನ್ನು ನಡೆಸಿಕೊಂಡು ಬರುತ್ತಿರುವ ಶ್ರೀಮತಿ ನಾಗಲಕ್ಷ್ಮಿ ಸತೀಶ್ ಕೊಟ್ಟಾರಿ ಕೃಷ್ಣಿಮನೆ ನಾಯಕನಕಟ್ಟೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರಿಗೆ ಅನ್ನದಾನ ಸೇವೆಯನ್ನು ಸಮರ್ಪಿಸಿದರು. ಸಾವಿರಾರು ಮಂದಿ ಅನ್ನಪ್ರಸಾದವನ್ನು ಸ್ವೀಕರಿಸಿದರು. ಉದ್ಯಮಿ ಸತೀಶ್ ಕೊಟ್ಟಾರಿ ಅವರು ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಕೊಂಡು ವಿಶೇಷವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಅನ್ನದಾನಿಗಳಾದ ಉದ್ಯಮಿ ಸತೀಶ್ ಕೊಟ್ಟಾರಿ ಅವರು ಮಾತನಾಡಿ, ವೈವಾಹಿಕ ಜೀವನದಲ್ಲಿ ಸಂತಾನ ಭಾಗ್ಯ ಇಲ್ಲದ ಸಂದರ್ಭದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಬೇಡಿಕೊಂಡು ಹೋದಾಗ ಅಲ್ಪಕಾಲದಲ್ಲಿಯೇ ನನಗೆ ಸಿಹಿ ಸುದ್ದಿ ಸಿಕ್ಕಿದೆ. ಎರಡು ಮಕ್ಕಳ ತಂದೆಯಾಗಿ ಸುಖಿ ಸಂಸಾರವನ್ನು ಸಾಗಿಸುತ್ತಿದ್ದೇನೆ. ಕಷ್ಟವೆಂದು ಬೇಡಿದವರನ್ನು ಬ್ರಹ್ಮಲಿಂಗ ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿದರು. ದೇವರು ಕೊಟ್ಟಿರುವುದು ದೇವರಿಗೆ ಸಮರ್ಪಿಸುತ್ತಿದ್ದೇನೆ, ಇದರಲ್ಲಿ ನನ್ನದು ಎನ್ನುವುದು ಏನೂ ಇಲ್ಲ ಎಂದರು. ಅನ್ನದಾನ ಸೇವೆ ಮಾಡಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ಮಾರನಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿದರೆ ಗುರು ಶಂಕರಾಚಾರ್ಯ ಸ್ಥಾಪನೆ ಮಾಡಿದಂಥ ವಿಶೇಷ ಅದ್ಭುತವಾದ ದೇವಸ್ಥಾನ. ಎಷ್ಟು ಅದ್ಭುತ ಅಂತ ಹೇಳಿದರೆ ಅದನ್ನು ನಾವು ಶಬ್ದದಿಂದ ಅಂತ ಹೇಳಿದರೆ ಈ ಒಂದು ಸಮುದ್ರ ಹೇಗೆ ಹೆಂಡಿಲ್ಲ ಅಷ್ಟು ಅದ್ಭುತ. ಇಲ್ಲಿ ಅನುವಂಶೀಯ ಮುಕ್ತೇಶ್ವರರು ನಮಗೆ ಅನ್ನದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಶ್ರೀನಿವಾಸ ಮಂಜರು ಮತ್ತು ಅನುವಂಶಿಕ ಮುಕ್ತೇಶ್ವರಾದ ಸೀತಾರಾಮ್ ಶೆಟ್ಟರಲ್ಲ ಸೀತಾರಾಮ್ ಶೆಟ್ಟರು ಮತ್ತು ಅವ್ರ ಮಕ್ಕಳು ಅವರು ನಮಗೊಂದು ಇಲ್ಲಿ ಆನಂದ ಇದು ಅನ್ನದಾನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು ಅಂದರೆ ಅಂತ ಹೇಳ್ತಾರೆ. ಮತ್ತು ನಮಗೆ ಒಂದು 3 ವರ್ಷ ನಮಗೆ ಸಂತಾನ ಆಗಲಿಲ್ಲಾಗಿತ್ತು. ಆವಾಗ ಇಲ್ಲೂ ದೇವರು ಆಳದವಾಗಿ ಹೇಳಿದರು, ಇಲ್ಲಿ ನಿಮಗೆ ಸಂತಾನ ಆಗದೇ ಇದ್ದರೆ ಅವರು ಆಗದೇ ಇದ್ದರೆ ಈ ಜಾಗದಲ್ಲಿ ನಾನು ಇದ್ದದ್ದು ಸುಳ್ಳು ಅಂತೇಳಿ ಒಂದು ತಿಂಗಳಲ್ಲಿ ಅವರು ಒಂದು ರೂಪಾಯಿ ಮದ್ದು ಮಾಡದೆ ಒಂದು ತಿಂಗಳಲ್ಲಿ ರಿಜಲ್ಟ್ ಕೊಟ್ಟಿದ್ದಾರೆ, ನಮಗೆ ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ನಾವು ಬೊಂಬೆಯಲ್ಲಿ ಫಿಲ್ಮ್ ಶೂಟಿಂಗಿಗೆ ಊಟವನ್ನು ಕೊಡುವುದು ಅದೀಗ ಹೇಗಾಗಿದೆ ಅಂತ ಹೇಳಿದರೆ ಮೊದಲು ನಾನು ಪಾರ್ಟಿ ಹುಡ್ಕೊಂಡು ಹೋಗ್ತಾಯಿದ್ದೆ, ಇವಾಗ ಏನಾಗಿದೆ ನನ್ನನ್ನು ಹುಡ್ಕೊಂಡು ಪಾರ್ಟಿ ಬರ್ತಾರೆ. ಅಷ್ಟು ಅದ್ಭುತವಾದಂಥ ಶಕ್ತಿ ಇಲ್ಲಿ ಯಕ್ಷಗಾನ ಭಾರಿ ವಿಶೇಷ. ಮತ್ತು ಅವತ್ತಿಂದ ಇಲ್ಲಿ ಅನ್ನದಾನ ಮಾಡಲಿಕ್ಕೆ ಶುರುವಾಗಿದೆಯೋ ಅಲ್ಲಿಂದ ಸಂತಾನ ಅಭಿವೃದ್ಧಿ ಆಯಿತು. ನಮಗೆ 2 ಹೆಣ್ಣುಮಕ್ಕಳು ಅರ್ಚಣಿ ಸಾಕ್ಷಿಣಿ ಅಂತ. ನಂತರ ಅದರ ನಂತರ ನಮ್ಮದು ಅಂದರೆ ತುಂಬ ಏಳಿಗೆ ಆಗಿದೆ. ಅಂದರೆ ಏನೂ ಇಲ್ಲದಿದ್ದವರು ಒಂದು ವ್ಯವಸ್ಥೆ ಆಗಿ ಮನೆಗಿನ ಎಲ್ಲ ಜಾಗ ಈಗ ಅವೆಲ್ಲ ಎಲ್ಲವನ್ನೂ ಕೊಟ್ಟಿದ್ದಾನೆ ಅವನು. ಅಂದರೆ ಏನೂ ಕೊಡಲಿಲ್ಲ ಅನ್ನುವಂಥದ್ದು ವಿಷಯ ಏನಿಲ್ಲ. ಇಷ್ಟು ಅದ್ಭುತವಾದ ಜಾಗ ಈ ಮಾರನಕಟ್ಟೆ. ಮತ್ತು ಇಷ್ಟು ವರ್ಷ ಆ ಬ್ರಹ್ಮಲಿಂಗೇಶ್ವರ ಮತ್ತು ಅಮ್ಮನವರು ನಮ್ಮ ಕೈಯಿಂದ ಮಾಡಿಸಿಕೊಂಡಿದ್ದಾರೆ. ನಾವು ಮಾಡಿದ್ದಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಅವರು ನಮ್ಮಿಂದ ಮಾಡಿಸಿಕೊಂಡಿದ್ದಾರೆ. ಅದು ಭಾರಿ ವಿಶೇಷವಾದ್ದು. ಮತ್ತು ಇಲ್ಲಿ ಈ ಊಟದ ವ್ಯವಸ್ಥೆನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರಿಗೂ ಕೂತ್ಕೊಂಡು ಸಾಧಾರಣ ಇಷ್ಟು ಜನ ಕೂತ್ಕೊಂಡು ಊಟ ಮಾಡಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಅವರು ಎಲ್ಲ ತುಂಬ ಚೆಂದವಾಗಿ ಎಲ್ಲರನ್ನು ನೋಡ್ಕೊಳ್ತಾರೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಮತ್ತು ಭಕ್ತಾಭಿಮಾನಿಗಳಿಗೆ ಶ್ರೀಕ್ಷೇತ್ರದಿಂದ ನಾವು ಶುಭಾಶಯವನ್ನು ಕೋರುವುದರೊಂದಿಗೆ ಈ ಕ್ಷೇತ್ರದ ಮಹಿಮೆಯನ್ನು ಒಂದು ಈ ಕ್ಷೇತ್ರಕ್ಕೆ ಯಾವನೇ ಒಬ್ಬ ನಾನು ಸೋತಿದ್ದೇನೆ ನನಗೆ ಕಷ್ಟ ಆಗಿದೆ ಅಂತ ಕಣ್ಣೀರು ಹಾಕಿ ಹತ್ತು ಕರೆದರೆ ಖಂಡಿತವಾಗಿ ಬ್ರಹ್ಮಲಿಂಗ ಅವರಿಗೆ ಕೈ ನೀಡಿ ಮೇಲೆತ್ತುತ್ತಾನೆ ಎನ್ನುವುದಕ್ಕೆ ನಾವು ಹಲವು ಸಾಕ್ಷಿಗಳನ್ನು ಹಲವು ಪ್ರಸಂಗಗಳನ್ನು ನೋಡ್ಬೋದು. ಈಗ ಕೊಟ್ಟಾರರು ಹೇಳಿದ ಹಾಗೆ 11 ವರ್ಷಗಳಿಂದ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಸಸೂತ್ರವಾಗಿ ದೇವರು ನಡೆಸಿಕೊಡ್ತಾ ಇದ್ದಾರೆ. ಯಾಕೆಂದರೆ 3 ದಿವಸ ಊಟ ಮಾಡುವಾಗ ನಮ್ಮ ಹೆಬ್ಬಾರರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದು ಅವರಿಗೆ ಗೊತ್ತು. ಹಾಗೆ ಊಟ ಮಾಡಿದ ಭಕ್ತಾದಿಗಳು ಏನು ಹೇಳ್ತಾರಂದರೆ ಇಂಥ ಸೊಗಸಾದ ಊಟ ಇನ್ನೆಲ್ಲಿಯೂ ಯಾವ ಕ್ಷೇತ್ರದಲ್ಲಿಯೂ ಇಲ್ಲ ಅನ್ನುವಂಥ ಒಂದು ಅಭಿಮತವನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಸತೀಶ್ ಕೊಟ್ಟಾರಿ ಅವರ ಕುಟುಂಬಸ್ಥರು, ದೇವಸ್ಥಾನದ ಆಡಳಿತ ಮಂಡಳಿಯವರು, ಅಡುಗೆಯವರು, ಭಕ್ತಾದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. JP ಬಡಕೆರೆ, V4 ನ್ಯೂಸ್, ಬೈಂದೂರು.